ನಂದಂತ ಹಿರಿಯ ನಾಯಕರು ಯಾವುದಕ್ಕೆ ಕುಗ್ಗಬೇಡಿ ನೀವು, ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ಸಮಾಜದವರು. ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನ ಕೆಲಸ ಮಾಡುವಂಥ ಅವ್ರ ಕೈಕಾಲು ಬೀತಾದ್ರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡಿಸೋ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಇದ್ದೀವಿ. ನೀವು 5 ವರ್ಷ ಎಲ್ಲರೂ ನೋವು ಪಟ್ಕೊಂತ ಇರೋದು, 5 ವರ್ಷ ದುಡ್ದಿದ್ದೀರಾ. ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಅಲ್ಲ, ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನಗೆ ಸಂಬಂಧನೇ ಇಲ್ಲ ಅಂತ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು, ಮಂಡ್ಯ, ಇವತ್ತು ಚಿತ್ರದುರ್ಗ ಆಗಿರ್ಬೋದು, ಇವತ್ತು ಚಿಕ್ಕಮಗಳೂರು ಆಗಿರ್ಬೋದು, ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು, ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದಾವೆ. ನೀವು ಯಾವುದಕ್ಕೂ ಕೂಡ ಎದೆ ಗುಂದಬೇಡಿ. ನೀವು ಕೆಲಸ ಮಾಡಿರುವಂತ ನಾವು ನೋಡಿದೀವಿ, ನಿಮಗೆ ಸಿಗ್ಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ. ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂತ 28ನೇ ತಾರೀಕು ಏನು ಸಭೆ ನಿರ್ಧಾರವನ್ನ ತಗೋತಾರೆ ಅದನ್ನ ನಾವು ನೋಡ್ಬೇಕು. ಖಂಡಿತವಾಗ್ಲೂ ಕಣದಲ್ಲಿ ಇರೋದಂತೂ ಗ್ಯಾರಂಟಿ. ನಾನು ಇನ್ ಸರಿ ಮಾತಿಲ್ಲ. ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನ ಹೊರಗಿಟ್ಟು ಚುನಾವಣೆ ಮಾಡುವಂತ ಶಕ್ತಿ ನನಗಿರುತ್ತೆ.